ಸಾಕಷ್ಟು ಪ್ರಜ್ಞಾವಂತ ಬಳಗದೊಂದಿಗೆ ನಾವು ಕನ್ನಡದ ಬೆಳವಣಿಗೆಗೆ ಯಾವೆಲ್ಲ ರೀತಿಯ ಹೆಜ್ಜೆಗಳನ್ನ ಇಟ್ಟಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆದ್ರೆ ಒಂದು ಪ್ರಶ್ನೆ ಎದ್ದೇಳುತ್ತೆ, ನಿಜಕ್ಕೂ ಕನ್ನಡದ ಉಳಿವಿಗೆ ಅಥವಾ ಕನ್ನಡವನ್ನ ಬೆಳೆಸಲಿಕ್ಕೆ ಹೋರಾಟದ ಅವಶ್ಯಕತೆ ಇದೆಯಾ ಇಲ್ವಾ? ಬನ್ನಿ ಈ ಬಗ್ಗೆ ಈಗ ಆರಂಭಿಸೋಣ ವಾಗ್ಯುದ್ಧವನ್ನ. ಯಾವ ರೀತಿಯ ಹೋರಾಟದ ಅವಶ್ಯಕತೆ ಕನ್ನಡಕ್ಕಿದೆ? ಬನ್ನಿ ಅವ್ರನ್ನ ಕೇಳೋಣ. ಖಂಡಿತವಾಗ್ಲೂ ಹೋರಾಟ ಬೇಕು, ಆದ್ರೆ ಲಾಂಗು ಮಚ್ಚುಗಳ ಹೋರಾಟ ಅಲ್ಲ, ಜ್ಞಾನದ ಹೋರಾಟ. ಇಂದೊಂದು ಗಾದೆ ಇದೆ, ಕನ್ನಡ ತಾಯಿ ಬೇರು, ಇಂಗ್ಲೀಷು ಅನ್ನಕ್ಕೆ ದಾರಿ ಅಂತ. ಈ ಗಾದೆ ಒಂದು ಪ್ರಾಮುಖ್ಯತವಾಗಿ ಇವಾಗ ತಗೊಂಡಿದೆ. ಯಾಕೆ ಅಂದರೆ ಕನ್ನಡದ ಮೀಡಿಯಂ ಸ್ಕೂಲಲ್ಲಿ ಹೋದರೆ, ಕನ್ನಡದನ್ನೇ ಮಾತಾಡ್ಕೊಂಡಿದ್ರೆ ನಾನು ಮುಂದೆ ಹೋಗಿ ನಂದೊಂದು ಲೈಫ್ನ ಕರೆಕ್ಟಾಗಿ ಸೆಟಲ್ ಮಾಡ್ಕೋಬಲ್ಲೋ, ಸೆಟಲ್ ಮಾಡ್ಕೊಳ್ಳೋಕ್ಕಾಗತ್ತಾ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಟೀಚ್ ಬೆಂಗಳೂರು ಅಂತ ಒಂದು ಈ ವರ್ಷದಿಂದ ಕಾರ್ಯಕ್ರಮ ಶುರು ಮಾಡಿದ್ದೀವಿ. 27 ಕಾನ್ಸ್ಟಿಟ್ಯೂಯನ್ಸಿ ಬೆಂಗಳೂರಲ್ಲಿ 27 ಗೌರ್ಮೆಂಟ್ ಸ್ಕೂಲ್ಗಳನ್ನು ತೊಗೊಂಡಿದ್ದೀವಿ ಆಯ್ಕೆ ಮಾಡಿಕೊಂಡು. ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾವ ಥರ ಒಂದು ಪ್ರೈವೇಟ್ ಸ್ಕೂಲ್ಗೆ ಅವ್ರಿಗೆ ಆ ಏನು ಅವ್ರದ್ದು ಗ್ಯಾಪ್ ಇದೆ, ಡಿಫ್ರೆನ್ಸ್ ಗ್ಯಾಪ್ನ ಯಾವ ಥರ ಮರ್ಜ್ ಮಾಡೋದು ಅನ್ನೋದು ಒಂದು ನಾವು ನೋಡ್ತಾ ಇದ್ದೀವಿ. ಓಕೆ, ಒಟ್ಟು ನೀವು ಶಿಕ್ಷಣದ ಮೂಲಕ ಆ ರೀತಿಯ ಹೋರಾಟದ ಮೂಲಕ ಕನ್ನಡವನ್ನು ಉಳಿಸೋದಕ್ಕೆ ಹೋರಾಟ ಬೇಕು ಅಂತಾರೆ. ಸೊ ನೀವು ಒಪ್ತೀರಾ ಇದನ್ನ? ಸೊ ನನಗೆ ಅನ್ಸೋ ಪ್ರಕಾರ ಕನ್ನಡದಕ್ಕೆ ಅಂದರೆ ಕನ್ನಡ ಉಳಿಸೋದಕ್ಕಾಗಲಿ ಅದಕ್ಕೆ ಹೋರಾಟ ಬೇಡ ಅಂತ. ಏನಕ್ಕೆ ಅಂದರೆ ನಾವು ಬೇರೆಯವ್ರನ್ನ ಮೋಟಿವೇಟ್ ಮಾಡಬೇಕು. ನಾವು ನಮಗೆ ಬೇಕಾದ ಈಗ ಕಂಪ್ಯೂಟರ್ನಲ್ಲಿ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ನಮಗೆ ಬೇಕಾದ ತಂತ್ರಾಂಶಗಳನ್ನು ನಾವು ಮಾಡಿಕೊಂಡು ನಾವು ಬರೆಯೋದಕ್ಕೆ ಶುರು ಮಾಡಿದಾಗ ಬೇರೆಯವರು ನೋಡ್ತಾರೆ, ಅಂದರೆ ನಮಗೆ ಇವರು ಚೆನ್ನಾಗಿ ಮಾಡ್ಕೋತೀಯಲ್ಲ ನಾವು ಮಾಡೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಹೋರಾಟ ಬೇಡ, ನಾವು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಬೇಕು. ಜಾಗೃತಿ ಸಾಕು, ಹೋರಾಟ ಬೇಕಿಲ್ಲ ಅಂತಂತಾರೆ, ಒಪ್ತೀರಾ ನೀವು? ಹಿಂದಿ ಮಾರುಕಟ್ಟೆ ನಮ್ಮನ್ನು ಆಕ್ರಮಿಸ್ಕೋತಾ ಇದೆ. ಸೊ ಇವಕ್ಕೆಲ್ಲ ರೂಟ್ ಕಾಸ್ ಏನಂತ ತೆಗೆದು ನೋಡಿದ್ರೆ ನಮ್ಗೆ ಅದೆಲ್ಲ ಕಾಣಿಸೋದು ಭಾರತೀಯ ಭಾಷಾ ನೀತಿಲಿ. ಇಮೇಲ್ಗಳು ಬರಿಬೋದು, ಏನು ಮಾಡಿ ಅದೆಲ್ಲ ಹೋಗ್ಬಿಟ್ಟು ಒಂದು ಹಂತದಲ್ಲಿ ಹೋಗಿ ನಿಂತ್ಕೊಳತ್ತೆ. ಇವಕ್ಕೆಲ್ಲ ಕೊನೆಗೆ ನಿರ್ಣಾಯಕ ಹಂತದಲ್ಲಿ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಹೋರಾಟಗಳು ಬೇಕೇ ಬೇಕು. ಓಕೆ, ಬರೀ ಜಾಗೃತಿಯನ್ನು ಮೂಡಿಸ್ತೀವಿ ಅಂತಂದರೆ ಸಾಧ್ಯ ಇಲ್ಲ, ಯಾಕಂದರೆ ಕೂಲ್ ಭಾಷೆ ಇದು ಮಾತಾಡಿ ಅಂತ ಕೂಲಾಗಿ ಹೇಳಿದ್ರೆ ಕೇಳಲ್ಲ. ಸೊ ನಾವು ಆಗ ಹೋರಾಟ ಮಾಡಲೇಬೇಕು ಅಂತಾರೆ ನಿಮ್ಮ ಫ್ರೆಂಡ್ಸ್. ನನ್ನ ಪ್ರಕಾರ ಕನ್ನಡಕ್ಕೆ ಯಾವುದೇ ರೀತಿಯಾದ ಹೋರಾಟ ಅಂತ ಬೇಕಿಲ್ಲ. ಇವತ್ತು ನಾವು ಕನ್ನಡ ಉಳಿಸಿ ಅನ್ನೋವಂಥದ್ದು ಕಾನ್ಸೆಪ್ಟೇ ಭಾಳ ವೀಕ್ ಆದಂಥ ಕಾನ್ಸೆಪ್ಟ್. ಕನ್ನಡದಲ್ಲಿ ಕೆಲಸಗಳು ಹಾಕ್ತಾ ಹೋದರೆ ತಾನಾಗೆ ತಾನು ಕನ್ನಡ ರೀಚ್ ಆಗ್ತಾ ಹೋಗುತ್ತೆ. ಇವಾಗ ಟೀಶರ್ಟ್ಸ್ ಇದೆ, ಮೊಬೈಲ್ ಅಪ್ಲಿಕೇಶನ್ಸ್ ಇದೆ, ಎಲ್ಲವೂ ನನ್ನ ಭಾಷೆಯಲ್ಲೇ ಸಿಗ್ತಾ ಹೋದಾಗ ನನಗೆ ಅದು ಹೋರಾಟ ಅಂತ ಬೇಕಾಗಲ್ಲ, ನೆಸೆಸಿಟಿ ಆಗುತ್ತೆ. ನನಗೆ ಕನ್ನಡ ಕಲಿಯೋದು ನೆಸೆಸಿಟಿ ಆಗುತ್ತೆ, ಹಾಗೆ ಮಾಡ್ಕೋತಾ ಹೋಗ್ಬೋದು ಅಂತ. ಓಕೆ, ಸೊ ಕನ್ನಡವನ್ನು ಅನಿವಾರ್ಯವಾಗಿ ಬಳಸುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದಲ್ಲಿ ಹೋರಾಟದ ಅವಶ್ಯಕತೆ ಏನಿಲ್ಲ, ಆರಾಮಾಗಿ ತಾನಾಗೆ ಕನ್ನಡ ಬೆಳ್ಕೊಂಡು ಹೋಗುತ್ತೆ ಅಂತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನು ಹೇಗಿದೆ ಅಂತಂತಂದರೆ ನಾವು ಪ್ರತಿಯೊಂದು ವಿಷಯದಲ್ಲೂ ನಾವು ಹೋರಾಟ ಮಾಡಿ ನಮಗೆ ಬೇಕಾಗಿದ್ದಂಥ ದಕ್ಕಿಸ್ಕೊಳೋ ವ್ಯವಸ್ಥೆ ಇದೆ. ನಮಗಾಗಿ ಕೆಲಸ ಸಿಗೋದಕ್ಕೋಸ್ಕರ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಹೋರಾಟ ಮಾಡಬೇಕಾಗ್ತಾ ಇದ್ದಿಲ್ಲ, ಅಥವಾ ಈಗ ಬೆಳಗಾವಿಯಲ್ಲಿ ಗಡಿ ವಿವಾದಕ್ಕೆ ನಾವು ಹೋರಾಟ ಮಾಡಬೇಕಾಗ್ತಾ ಇದ್ದಿಲ್ಲ. ಇದೆಲ್ಲ ಸರಿಯಾಗಿ ನಿಲುವನ್ನು ತಗೊಂಡಿದ್ದರೆ ನಾವು ಕನ್ನಡಿಗರು ಹೋರಾಟ ಮಾಡೋ ಪರಿಸ್ಥಿತಿನೇ ಇರ್ತಾಯಿರಲಿಲ್ಲ. ಈಗ HDFC ಬ್ಯಾಂಕ್ಗಳಲ್ಲಿ 700-800 ಬ್ಯಾಂಕ್ ATMs ಇದ್ವು ಕರ್ನಾಟಕದಾದ್ಯಂತ, ಎಲ್ಲೂ ಕನ್ನಡನೇ ಇದ್ದಿದ್ದಿಲ್ಲ ATM ಆಪ್ಷನ್ಗಳಲ್ಲಿ. ನಾವು ಅಂಗಡಿಯಲ್ಲಿ ಕನ್ನಡ ನುಡಿ ಅಂತ ಒಂದು ಪೇಜ್ ಇದೆ ಫೇಸ್ಬುಕ್ಕಲ್ಲಿ, ಒಂದು ಗುಂಪು. ಇದ್ರ ಮುಖಾಂತರ ಜಾಗೃತಿ ತಂದು ಎಲ್ಲ ಕನ್ನಡಿಗರಿಗೆ ಪತ್ರ ಬರೆದು ಒಂದು ಪಿಟಿಷನ್ಸ್ ಥರ ಮಾಡಿ ಅವರಿಗೆ ಇದನ್ನು HDFC ಬ್ಯಾಂಕವ್ರ ಹತ್ರ ಪ್ರತಿಭಟನೆ ಮಾಡಿದ್ಮೇಲೆ ಈಗ ಹೆಚ್ಚು ಕಡಿಮೆ ಇನ್ನೆಲ್ಲ ATMಗಳು ನೀವು ಹೋಗಿ ಕನ್ನಡ ಮತ್ತು ಇದಿದೆ ಕನ್ನಡ ಚಲನ್ಗಳು ಸಿಗುತ್ತೆ. ಅಲ್ಲಿ ಜಾಗೃತಿ ಒಂದನ್ನೇ ಮಾಡಿದ್ರೆ ನಮಗೆ ಸಾಧ್ಯನೇ ಇಲ್ಲ, ಯಾಕಂದರೆ ಕೆಲವೊಂದು ನೀತಿಗಳನ್ನು ಬದಲಾಯಿಸಲಿಕ್ಕೆ ಹೋರಾಟದ ಅವಶ್ಯಕತೆ ಇದ್ದೇ ಇದೆ ಅಂತಂತಾರೆ, ಒಪ್ತೀರಾ? ಯಾರೋ ಕನ್ನಡ ಬರದಲ್ಲೇ ಇರೋರಿಗೆ ಹಿಡ್ಕೊಂಡು ಹೊಡೆದು ಬಡ್ದು ಕನ್ನಡ ಕಲಿ ಕನ್ನಡ ಕಲಿ ಅಂದರೆ ಹೆಂಗೆ ಕಲಿತಾರೆ? ಅದಕ್ಕೆ ಬೇಕಾಗಿರೋವಂಥ ಒಂದು ಇನ್ಫ್ರಾಸ್ಟ್ರಕ್ಚರು, ಒಂದು ಸಪೋರ್ಟು ಡೆವಲಪ್ ಮಾಡಬೇಕು, ಅವ್ರಿಗೆ ಅದನ್ನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬರಬೇಕು. ಅಲ್ಲ, ಕನ್ನಡಿಗರೇ ಕನ್ನಡಿಗರ ಥರ ಇಲ್ಲದೇ ಇರುವಂಥ ಕಾಲದಲ್ಲಿ ಉಳಿದವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದವ್ರು ಹೇಗೆ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಕೇಳ್ತಾರ? ನಾವು ಬಾಯಲ್ಲಿ ಹೇಳಿ ಅವ್ರು ಕೇಳೋ ಥರ ಮಾಡಬೇಕು. ಆ ಸಮಸ್ಯೆಗೆ ಯಾವ ಥರ ಮೆಷರ್ಮೆಂಟ್ ತೊಗೊಬೇಕು ಆ ಥರ ನಾವು ತೊಗೋಬೇಕಾಗತ್ತೆ. ಇವಾಗ ಎಷ್ಟೆಲ್ಲ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಇಲ್ಲೇ ನಾವು ಮಂತ್ರಿ ಮಾಲಗ ಒಳಗೆ ಹೋಗ್ತಾ ಇದ್ದಂಗೆ ಕನ್ನಡ ಮರೆತು ಹೋಗ್ತೀವಿ. ಸೊ ಅದು ಹೋರಾಟ ಅನ್ನೋದು ಒಂದು ಸೆಲ್ಫ್ ರಿಯಲೈಸೇಷನ್ ಆಗಬೇಕು. ಓಕೆ, ಸೊ ಕನ್ನಡವನ್ನೇ ಪ್ಯಾಷನೇಟ್ ಆಗಿ ಮಾಡಿದ್ರೆ ನಿಜಕ್ಕೂ ಬಳಕೆ ಮಾಡುವಂಥವ್ರ ಜನ ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಹೋರಾಟ ಮಾಡೋದು ಅಥವಾ ಗನ್ನಡದ ಕನ್ನಡ ಮಾತಾಡ್ರಪ್ಪ ಅಂತ ಹೇಳೋದ್ರಲ್ಲಿ ಸರಿ ಇಲ್ಲ ಅಂತಂತಾರೆ. ಕನ್ನಡ ಪರ ನಮ್ಮ ಸಾಕಷ್ಟು ಸ್ನೇಹಿತರು ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ, ಹೋರಾಟನೂ ಮಾಡ್ತಾ ಇದ್ದಾರೆ, ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ, ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ತೊಂದರೆ ಏನಾಗ್ತಾ ಇದೆ ಅಂದರೆ ಇದು ಹೆಚ್ಚಿಗೆ ಜನರಿಗೆ ತಲುಪ್ತಾ ಇಲ್ಲ, ಸರ್ಕಾರಕ್ಕೆ ತಲುಪ್ತಾ ಇಲ್ಲ. ಇದು ತಲುಪಬೇಕಂತಂದರೆ ಈ ಮಾಧ್ಯಮದವರು ಅವರು ಆ್ಯಕ್ಚುಲಿ ಮಾಡಬೇಕು, ಅವರು ಸಹಾಯ ಮಾಡಬೇಕಾಗುತ್ತೆ.
ಈಗ ರಾಜ್ಯೋತ್ಸವ ಬಂದು ಅದೇ ರಾಜ್ಯ ಮಾಧ್ಯಮದವರು ಏನಾಗುತ್ತಂದರೆ ರಾಜ್ಯೋತ್ಸವ ಇದ್ದಾಗ ಒಂದಿನ ವರ್ಷದಲ್ಲಿ ಒಂದಿನ ಬರ್ತಾರೆ, ಈ ಥರ ಕಾರ್ಯಕ್ರಮ ಮಾಡ್ತಾರೆ, ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಆದರೆ ವರ್ಷವಿಡೀ ಈ ಪರ ಸಂಘಟನೆ ಹೋರಾಟ ಮಾಡೋರು ಕೇಳೋರಿರಲ್ಲ, ಹೇಳೋರಿರಲ್ಲ, ಈ ಸರ್ಕಾರಕ್ಕೆ ತಿಳಿಸುವುದು ಅದು ಮಾಧ್ಯಮನೇ ಇರಲ್ಲ. ಸೊ ನಾವು ಹೋರಾಟ ಮಾಡಿ ಉಳಿಸೋದೇನು ಬಾಕಿ ಇಲ್ಲ, ಇರೋದನ್ನು ನಾವು ಒಂಚೂರು ಮಾತಾಡ್ಕೊಂಡಿದ್ರೆ ಸಾಕು, ಭಾಷೆ ಚೆನ್ನಾಗಿರುತ್ತೆ.